ఫ్రీ, కాకా పాటిల్ నినుగూ ఫ్రీ, ననగూ ఫ్రీ, నిమ్మగూ ఫ్రీ అందరు కుట్ర 200 యూనిట్న ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿದೆ 200 ಯೂನಿಟ್ಟು ಸಿದ್ದರಾಮಯ್ಯನವರೇ? ಎಲ್ಲಿದೆಯಪ್ಪ ಶಿವಕುಮಾರ್ 200 ಯೂನಿಟ್ಟು? ನುಡಿದಂತೆ ನಡೆದಿದ್ದೇವೆ. ಏನು ಎರಡು ಜೋಡೆತ್ತಿ ಈಗ ಕೈಯೆತ್ತವ್ರೆ. ಆವರೇಜ್ ತಗೊಂಡ್ರೆ ಇವತ್ತು 2,14,00,000 ಜನ ಅಂತ ಹೇಳಿದ್ರಿ, ಅಲ್ಲಿ 2,14,00,000 ಜನಕ್ಕೆ ಕೊಡ್ತಾ ಇಲ್ಲ, ಅದೇ ಅರ್ಧ ಕಟ್ ಮಾಡಾಕಿದ್ದೀರಿ. ಈಗ ಆವರೇಜ್ 10 ತಿಂಗಳು ಅಂದ್ರಿ, 1 ವರ್ಷದ್ದು, ಅದು ಆವರೇಜ್ ತಗೊಂಡ್ರೆ ಕೆಲವರು 30 ಯೂನಿಟ್ ಯೂಸ್ ಮಾಡವ್ರೆ, ಕೆಲವರು 20 ಯೂನಿಟ್ ಯೂಸ್ ಮಾಡವ್ರೆ, ಕೆಲವರು 100 ಯೂನಿಟ್ ಯೂಸ್ ಮಾಡೋರು. ಆವರೇಜ್ ತಗೊಂಡ್ರು 50 ಯೂನಿಟ್ ಬರಲ್ಲ. ಇನ್ನೆಲ್ಲಿ 200 ಯೂನಿಟ್ ಕೊಟ್ರಿ ನೀವು? ಇದನ್ನು ಪ್ರತಿದಿನ ನೋಡಿದೆ ಅಂತ ನಡೆದಿದ್ದೇವೆ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಪರಿಸ್ಥಿತಿಯಾಗೆ ನಿಮಗೆ ಹಳೆ 1 ವರ್ಷದ ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ರಿ, ಅದ್ರ ಮೇಲೆ 10 ಯೂನಿಟ್ ಅಂತ ಹೇಳಿದ್ರು, ಆ 10 ಯೂನಿಟ್ ಮೇಲೇನಾದ್ರೂ ನೀವು 1 ಯೂನಿಟ್ ಜಾಸ್ತಿ ಮಾಡಿದ್ರು ಜನತೆಗೆ ನನ್ನ ಕಾರ್ಯಕರ್ತರು ಹೇಳಬೇಕು. 1 ಯೂನಿಟ್ ನೀವು ಜಾಸ್ತಿ ಮಾಡಿದ್ರು, 33 ಇದ್ದಿದ್ದು 34 ಮಾಡಿದ್ರೆ 250 ರೂಪಾಯಿ ದುಡ್ಡು ಕಟ್ಟಬೇಕು ನೀವು. ನಾಡಿನ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು, ಇದು ಈ ಸರ್ಕಾರ ಕೊಟ್ಟಿರೋದು. ಅಲ್ಯಾರ ಒಬ್ಬ ನನ್ನ ಹುಬ್ಬಳ್ಳಿಯಿಂದ ಫೋನ್ ಮಾಡ್ತಾನೆ, ಅಣ್ಣವರೇ ನಾವು ಪ್ರತಿನಿತ್ಯ 219-220 ಯೂನಿಟ್ ಯೂಸ್ ಮಾಡ್ತಾ ಇದ್ದು, ಈ ಸರ್ಕಾರ 200 ಯೂನಿಟ್ಗೆ ಪುಕ್ಕಟ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿ ನಾವು 20 ಯೂನಿಟ್ ಕಡಿಮೆ ಮಾಡಿ ಈಗ ನೋಡಿದ್ರೆ ನನಗೆ 220 ಯೂನಿಟ್ಗೂ ಬಿಲ್ ಕಳಿಸವ್ರೆ. ಎಲ್ಲಿಂದ ನಮಗೆ ಕೊಟ್ರು ಸರ್ ನಾವು 20 ಯೂನಿಟ್ ಕಡಿಮೆ ಮಾಡಿ? ಇದು ಈ ಕೊಟ್ಟ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ಪೇಪರ್ ತೆಗೀರಿ, ಇದೆಲ್ಲ ಚಿಕ್ಕಮಂಗ್ಳೂರಿನಲ್ಲ ಎಲ್ಲೋ ಯಾವನ ಸಣ್ಣ ಹೋಟ್ಲ್ ಇಟ್ಕೊಂಡವನಂತೆ, ಅವನಿಗೆ ಪ್ರತಿ ತಿಂಗಳು 4,000 ಬರೋದಂತೆ. ಇವತ್ತು 10 ಲಕ್ಷ ರೂಪಾಯಿ ಬಿಲ್ ಕಳಿಸೋರಂತ ಅವನಿಗೆ ಬರೆದವ್ರೆ ಪತ್ರಿಕೆನಲ್ಲಿ, ಇವತ್ತು ಪತ್ರಿಕೆಯಲ್ಲಿ ಬಂದಿದೆ 4,000 ಇವತ್ತು ಕರೆಂಟ್ನ ಏನು ಬಿಲ್ ಕಟ್ತಿದ್ದ, 10 ಲಕ್ಷ ರೂಪಾಯಿ ಕಳಿಸಿ 4 ದಿನ ಆಯ್ತು ನಾನು ಆ ಒಂದು ಕಂಪನಿ ಮುಂದೆ ಹೋಗಿ ಕೇಳ್ತಾ ಇದ್ದೀನಿ, ಕೇಳೋ ನನಗೆ ಯಾರು ಉತ್ತರ ಕೊಡೋ ದಿಕ್ಕಿಲ್ಲ ಅಂತ ಹೇಳಿ ಅವನು ಯಾರೋ ಪಾಪ 10 ಲಕ್ಷ ಕಟ್ಟು ಅಂತ ಕೊಟ್ಟವ್ರಲ್ಲ ಬಿಲ್ಲು, ಅವನು ಇವತ್ತು ಮಾಧ್ಯಮದ ಮುಂದೆ ಹೇಳ್ಕೊಂಡವನೆ. ಇದು ನಿಮ್ಮ ನುಡಿದಂತೆ ಸರ್ಕಾರ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ಕೊಟ್ಟಿದ್ದೀರಪ್ಪ 2,000 ರೂಪಾಯಿನ ಗೃಹಲಕ್ಷ್ಮಿಯವರಿಗೆ? ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ ಅಂದ್ರು, ಕೊಟ್ರ 200 ಯೂನಿಟ್ನ ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಎಲ್ಲಿದೆ 200 ಯೂನಿಟ್ಟು ಸಿದ್ದರಾಮಯ್ಯನವರೇ? ಎಲ್ಲಿದೆಯಪ್ಪ ಶಿವಕುಮಾರ್ 200 ಯೂನಿಟ್ಟು? ನುಡಿದಂತೆ ನಡೆದಿದ್ದೇವೆ. ಏನು ಎರಡು ಜೋಡೆತ್ತಿ ಈಗ ಕೈಯೆತ್ತವ್ರೆ. ಆವರೇಜ್ ತಗೊಂಡ್ರೆ ಇವತ್ತು 2,14,00,000 ಜನ ಅಂತ ಹೇಳಿದ್ರಿ, ಅಲ್ಲಿ 2,14,00,000 ಜನಕ್ಕೆ ಕೊಡ್ತಾ ಇಲ್ಲ, ಅದೇ ಅರ್ಧ ಕಟ್ ಮಾಡಾಕಿದ್ದೀರಿ. ಈಗ ಆವರೇಜ್ 10 ತಿಂಗಳು ಅಂದ್ರಿ, 1 ವರ್ಷದ್ದು, ಅದು ಆವರೇಜ್ ತಗೊಂಡ್ರೆ ಕೆಲವರು 30 ಯೂನಿಟ್ ಯೂಸ್ ಮಾಡವ್ರೆ, ಕೆಲವರು 20 ಯೂನಿಟ್ ಯೂಸ್ ಮಾಡವ್ರೆ, ಕೆಲವರು 100 ಯೂನಿಟ್ ಯೂಸ್ ಮಾಡೋರು. ಆವರೇಜ್ ತಗೊಂಡ್ರು 50 ಯೂನಿಟ್ ಬರಲ್ಲ. ಇನ್ನೆಲ್ಲಿ 200 ಯೂನಿಟ್ ಕೊಟ್ರಿ ನೀವು? ಇದನ್ನು ಪ್ರತಿದಿನ ನೋಡಿದೆ ಅಂತ ನಡೆದಿದ್ದೇವೆ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಪರಿಸ್ಥಿತಿಯಾಗೆ ನಿಮಗೆ ಹಳೆ 1 ವರ್ಷದ ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ರಿ, ಅದ್ರ ಮೇಲೆ 10 ಯೂನಿಟ್ ಅಂತ ಹೇಳಿದ್ರು. ಇದು ಮಾನವೀಯ ಸಂದೇಶದ ಜನವಾಹಿನಿ.